ಸುಸ್ಥಿತಿಗೆ ತರುವಲ್ಲಿ ಬಹಳಷ್ಟು ಶ್ರಮವನ್ನೇ ವಹಿಸಬೇಕಾದಂತಹ ಅನಿವಾರ್ಯತೆ ಬಂತು. ಆದ್ರೆ ಪ್ರಜೆಗಳ ಸಹಾಯದಿಂದ ಸಹಕಾರದಿಂದ ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ನಮ್ಮ ಪುರವನ್ನು ಮಾಡಿದ್ದೇನೆ ಎನ್ನುವ ಬಗ್ಗೆ ಹೆಮ್ಮೆ ಸಮಾಧಾನ ಉಂಟು ಸ್ವಾಮಿ. ಎಂದಿನಂತೆ ಮೂಲಕವನ್ನು ಕೊಟ್ಟಿರುವಂತಹ ಸಂದರ್ಭ ನಮ್ಮವರೇ ಬಂದು ಆಡಿದಂತಹ ಮಾತು. ವನದಲ್ಲಿ ಕ್ರೂರ ಮೃಗಗಳ ಹಾವಳಿಯಂತೆ ಶಬರರ ಪಡೆಯನ್ನು ತೇರಿಕೊಂಡು ಹೇಳುತ್ತೇನೆ.
ಕೋಶದಲ್ಲಿ
ಹಬ್ಬಿ ಹಬ್ಬಿಕೊಂಡಿದೆ. ಸುಮನ ಗಂಪು ಮಾರುತನಲ್ಲಿ ಸಖ್ಯ ಬೆಳೆಸಿದೆ. ಆ ಸುಮದ ಕಂಪು ಮಾರುತನಲ್ಲಿ ಸಖ್ಯ ಬೆಳೆಸಿದೆ, ಹಬ್ಬಿಕೊಂಡಿದೆ, ಸಖ್ಯ ಬೆಳೆಸಿದೆ. ವಿಮಲ ನೋಡು, ಕಮಲ ನೋಡು, ಸೇವಂತಿ ನೋಡು, ವಾಸಂತಿ ನೋಡು, ವಿಮಲೇ ನೋಡು, ಭೂತ ಮೃಗದ ಸೊಬಗೆ
ಗೆಳತಿ ನೋಡು ಹೋಗ್ಲಿಕ್ಕೆ ಮನಸ್ಸಿಲ್ಲ ಹೂಗಳನ್ನು ಮಾರಿ ಮಾಡುತ್ತಾ ಇಲ್ಲೇ ಕುಳಿತುಕೊಳ್ಳೋಣ.
ಚಕಿತ ಸುಂದರ ಸ್ತ್ರೀಯರಿರುತ್ತೀರೇ ಚಕಿತ ಸುಂದರ ಸ್ತ್ರೀಯರಿರುತ್ತೀರೇ ವಿಕಸಿತ ಚೆನ್ನಾಗಿ ಕೇಳಲು
ಬಾಗಿಲ ಗಾನ ವಚನ ಕೇಳಲು ಕೋಕಿಲ ಗಾನ ಇವ ಉಚಿತ ದೀಪಡೆದವ ಯಾವನು ಮುನ್ನ ಇವಳು ಉಚಿತ ದೀಪಡೆದವ ಯಾವನು ಮುನ್ನ ಶಕವಾದಂತಹ ರೂಪ ಮೋಹಕ ಮಾದಕ ಮನಮೋಹಕ ಸೌಂದರ್ಯ ಇವಳದ್ದು. ವಿಶೇಷವಾಗಿ ಇವಳಿಗಲ್ಲ ಇವಳ ಅಪ್ಪ ಅಮ್ಮನಿಗೆ ಕೃತಜ್ಞತೆ ಹೇಳಬೇಕು. ಇಂತಹ ಒಂದು ಚಂದನದ ಗೊಂಬೆಯನ್ನ ಇಲ್ಲಿಗೆ ಉಡುಗೊರೆಯಾಗಿ ಕೊಟ್ಟನಲ್ಲ ಅವ, ನಿಜವಾಗಿ ಅವ ಪುಣ್ಯಾತ್ಮನೇ ಹೌದು. ಅನುಮಾನಗಳೆಲ್ಲ ಇವಳ ಮಾತುಗಳನ್ನು ಕೇಳಿದಾಗ ಅದರಲ್ಲಿ ಬಿಸಿ ಬಿಸಿ ಮಾತಾಡ್ತಾ ಇದ್ದಾಳೆ ಸಖಿ ಹತ್ರ. ಕೋಕಿಲ ವಾಣಿ ಆಹಾ, ನಡಿಗೆ ಅಂದ್ರೆ ಹಂಸ ನಡಿಗೆ. ವಿಶೇಷವಾಗಿ ಇವಳ ರೂಪು ಮನಪ್ಪು ವಯ್ಯಾರು ಎನ್ನುವುದು ನನ್ನ ಮನಸ್ಸನ್ನು ಅಪರಿಸಿದ್ದಂತೂ ಸುಳ್ಳಲ್ವಲ್ಲ. ಹಾಗಿದ್ರೆ ನನ್ನಲ್ಲಿ ನಾನೇ ಪ್ರಶ್ನೆ ಮಾಡಿಕೊಳ್ಳುವುದಕ್ಕಿಂತ ಇವಳಲ್ಲಿ ಕೇಳುವುದೇ ಬಹಳ ಉತ್ತಮ. ಕೆಲವು ಸಂದೇಹಗಳೆಲ್ಲ ಸಚಿದೇವಿಯೋ ಇವಳು ಇವಳೋಗದಲ್ಲೆಲ್ಲ ಮಂಗಲ ಸೂತ್ರ ಉಂಟೋ ಇಲ್ವೋ ಯಾರಿಗೆ ಗೊತ್ತು. ಅದಲ್ಲ ಶಚಿದೇವಿ ಅಲ್ಲ ಇವಳು, ದೇವೇಂದ್ರ ಕೊಡಿಸುವುದಿಲ್ಲಪ್ಪ. ಮತ್ತೆ ರಂಭೆ ಊರ್ವಶಿ ಮೇನಕ್ಕೆ ಏಕಾಚಿ ನೀನನ್ನು ಯಾರಿಗೆ ಹೋಲಿಸಿದ್ರು ನನಗೆ ಬೇಸರಿ. ಹೋಗಿ ಹೋಗಿ ಆ ರಂಭೆ ಊರ್ವಶರಿಗೆ ವಿಲಾಸಿನಿಯರಿಗೆ ನನ್ನ ನೋಡಿದ್ರೆ ಹಾಗೆ ಕಾಣಿಸ್ತೇನೆ. ಇಲ್ಲಪ್ಪ ಇಲ್ಲ ಇಲ್ಲ, ಅವ್ರನ್ನೆಲ್ಲ ತಂದು ನೀನು ಕಾಲಿಗೆ ಕೊಟ್ಟಬೇಕು, ನೀನೇ ಅಷ್ಟು ಚಂದ. ಹಾ ಹೌದಪ್ಪ. ಹಾ ಆಮೇಲೆ ಮನುಮತನ ಸತಿಯಾದಂತಹ ವೃತ್ತಿಯೋ ಇವಳು. ರತಿ ಬಾರಿ ಚಂದವ, ರತಿ ಚಂದವ ಹೇಳಿ. ರತಿಗಿಂತ ಮೊದಲು ನಾನು ಹುಟ್ಟಬೇಕಿತ್ತು, ನನ್ನ ಹೆಸರು ಬರ್ತಿತ್ತು. ಹೌದಪ್ಪ, ಪುಣ್ಯಕ್ಕೆ ಅವಳನ್ನು ಮೊದ್ಲೇ ಹುಟ್ಕೊಂಡ್ಳು. ಅವಳನ್ನು ಅವಳಿಗೊಂದು ಗತಿ ಕಾಣಿಸ್ತಿದ್ದು. ರತಿಯ ಮೇಳದವಳು ಇಪ್ಪ ಕಾಮ ಅಂತ ಹೇಳಿದ್ದ. ಹಾಗಿದ್ರೆ ಆ ಮೇಳದವಳಲ್ಲ ಇವಳು, ಯಾವ ಮೇಳದವಳು ಅಂತ ನಮ್ಗೆ ಗೊತ್ತಾಗುದಿಲ್ಲ. ಈಗ ಏನೇ ಇದ್ರು ಅವಳನ್ನೇ ಕೇಳಿದ್ರೆ ಉತ್ತರ ಸಿಗಬಹುದು ನೋಡುವ, ಪ್ರಯತ್ನ ಮಾಡ್ತೇನೆ. ಮಾತಾಡಿಸಿದ್ರೆ ತಪ್ಪೇನು. ಭೂಮಿ ಮನಿ ಬರಿ ವಿರಗ ದೊಡ್ಡಿರುವುದ ಕಾಮಿನಿ ಮಣಿಯಲ್ಲಿ ಸಮತ ತಾಮಸವಿಲ್ಲದೆ ಅದೃಶ್ಯದಿಂದಲಿ ಬಾಮಿನಿಯರು ತೆರಳಿದ ರಥ ಬದನೆಯದ ಕಂದರ ಕಾಣದೆ ಸಿಂಧು ವಸನದೀಶನು ಮರುಗಿ ಕುಂದು ತವಿರಗದಿ ನೊಂದು ವಿಶೇಷಿತಲೊಂದು ಹರನ ಕೂತನು ಕರಗಿ ಪರಿಸ್ಥಿತಿ ಯಾಕೆ ಹೀಗಾಗೋಯ್ತು? ಸರಿಯಾಗಿ ಆಹಾರ ಸೇರುವುದಿಲ್ಲ, ಕಣ್ಣಿಗೆ ನಿದ್ರೆ ಬರುವುದಿಲ್ಲ, ಕಣ್ಣು ಮುಚ್ಚಿದ್ರೆ ಅವಳದ್ದೇ ಚಿತ್ರ ಮನದಲ್ಲಿ ಕಂಡಂತಹ ಅವಳು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿ ಉಳಿದು ಬಿಟ್ಟಿದ್ದಾಳಲ್ಲ. ಹಾಗಿದ್ರೆ ಅವಳನ್ನ ಪಡೆಯಬೇಕು ಎನ್ನುವಂತಹ ಬಯಕೆ ಹೆಚ್ಚಾಗ್ತಾ ಇದೆ. ಅವಳು ಯಾರು ಏನು ಎನ್ನುವಂತಹ ವಿಳಾಸವೂ ನನಗೆ ಗೊತ್ತಿಲ್ಲ. ಸಖಿಯರು ಅವಳನ್ನ ಎಳೆದುಕೊಂಡು ಹೋಗಿಬಿಟ್ರು. ಸರಿ, ಇರುವುದು ಒಂದೇ ದಾರಿ. ಏನದು? ಅವತ್ತು ಜೀವದಾನವನ್ನು ವಿಡುವ ಮಾಡಿದಂತಹ ರಕ್ತಕೇಶಿ ಅಭಯವನ್ನು ಕೊಟ್ಟಿದ್ದು. ಈ ರೀತಿಯಲ್ಲಿ ಯಾವ ಸಮಯದಲ್ಲಿ ಬಂದು ಕರೆದ್ರು ನಿನ್ನ ಆಜ್ಞೆಯನ್ನು ಪಾಲಿಪೆ ಪಾಲಿಸ್ತೇನೆ. ವಿಷಯವನ್ನ ತಿಳಿದಾಯ್ತು, ಜ್ಞಾನ ದೃಷ್ಟಿಯಿಂದ ತಿಳಿದಿದ್ದಾಳೆ. ಏನಂತೆ? ಚಿತ್ರಾಕ್ಷಿ ಎನ್ನುವುದು ಅವಳ ಹೆಸರಂತೆ, ಮಹೋದರನ ಮಗಳಂತೆ, ಗಂಧರ್ವ ಲೋಕದವಳಂತೆ. ಆದಷ್ಟು ಶೀಘ್ರವಾಗಿ ಅವಳನ್ನ ಇಲ್ಲಿಗೆ ಕರೆತಾ ಎನ್ನುವ ಹಾಗೆ ಬರೆಯಿ ಕೊಟ್ಟಿದ್ದೇನೆ. ನಿರೀಕ್ಷೆಯಲ್ಲಿ ದುರುಳಿ ಹತ್ತಿರಗೆ ಬರುದಿರು.